भगवान का प्रणाम। माय हंबल प्रणाम्स टू ऑल आत्मनिर्भर। फॉर लास्ट सिक्स वीक्स यू हैड अ गुड सेशन ऑन भगवद गीता बाय गोजी मुरली। लास्ट आर वार भगवद्गीते बग्गे सुंदरवाद प्रवचन केळिदेवु। ಭಗವದ್ಗೀತೆ ಶುರುವಾಗಿದ್ದು ಅರ್ಜುನನಿಗೆ ಧರ್ಮ ಸಂಕಟ ಬಂದಾಗ. ವೆನ್ ಅರ್ಜುನ ಹ್ಯಾಡ್ ಎ ಕ್ವಶನ್ ವಾಟ್ ಐ ಶುಡ್ ಡೂ, ದಟ್ ಈಸ್ ದ ಟೈಮ್ ಭಗವದ್ಗೀತಾ ವಾಸ್ ಗಿವನ್ ಟು ಯು. ಆ ಧರ್ಮ ಸಂಕಟ ಯಾವಾಗ ಬರ್ತದೆ ನಮಗೆ? ವೆನ್ ಡು ವಿ ಗೆಟ್ ದಟ್ ಕ್ವಶನ್ ಅಬೌಟ್ ಲೈಫ್? ವಿಲ್ ನಾಟ್ ಗೆಟ್ ಕ್ವಶನ್ ಅಬೌಟ್ ಲೈಫ್ ಅಲ್ಲಿ ಆರ್ ಕಂಫರ್ಟಬಲ್. ನಾವು ಆರಾಮಾಗಿದ್ದಾಗ ಆ ಪ್ರಶ್ನೆ ಬರೋಲ್ಲ. ವೆನ್ ವಿ ಫೇಸ್ ಲೈಫ್ ಅಂಡ್ ಡೆತ್, ವೆನ್ ಅರ್ಜುನ ಫೇಸ್ ಲೈಫ್ ಅಂಡ್ ಡೆತ್, ಹಿಯರ್ ಎ ಕ್ವಶನ್ ವಾಟ್ ಐ ಶುಡ್ ಡೂ. ಅರ್ಜುನನಿಗೆ ಸಾವನ್ನು ಎರಿಸಿದಾಗ, ನನ್ನ ಬಂಧು ಮಿತ್ರರನ್ನು ಸಾಯುವುದನ್ನು ಕಂಡು ಸಾಯುತ್ತಿರೋದನ್ನು ಕಂಡಾಗ ಆ ಪ್ರಶ್ನೆ ಬಂತು, ನಾನು ಯಾಕೆ ಬದುಕಿರಬೇಕು, ನಾನು ಏನ್ ಮಾಡಬೇಕು ಅಂತ ಪ್ರಶ್ನೆ. ದೀಸ್ ಆರ್ ಕಾಲ್ಡ್ ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ಸ್, ಅಂದ್ರೆ ಮೂಲಭೂತವಾದ ಪ್ರಶ್ನೆಗಳು. ದೀಸ್ ಆರ್ ದಿ ಈ ಪ್ರಶ್ನೆಗಳು ನಮ್ಮ ಜೀವನದ ಅತ್ಯಂತ ಆಳವಾದ ಪ್ರಶ್ನೆಗಳು. ಸಾಮಾನ್ಯರಿಗೆ ಈ ಪ್ರಶ್ನೆ ಬರೋದೇ ಇಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಡೋಂಟ್ ಗೆಟ್ ದೀಸ್ ಕ್ವಶನ್ಸ್. Their question is about how I become successful in life, how I earn more money, okay? ನಾನು ಜೀವನದಲ್ಲಿ ಹೇಗೆ ಗೆಲುವನ್ನು ಪಡಿಬೇಕು, ನಾನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ. They never get existential question. Why I exist? ನಾನು ಯಾಕಿದ್ದೇನೆ? Okay? Why I am alive? What is that I have to do? ನಾನು ಯಾತಕ್ಕೋಸ್ಕರ ಬದುಕಿದ್ದೇನೆ? ಈ ಪ್ರಶ್ನೆ ಬಂದಾಗ ಅದಕ್ಕೆ ಎಕ್ಸಿಸ್ಟೆನ್ಷಿಯಲ್ ಮೂಲಭೂತ ಪ್ರಶ್ನೆ ಅಂತ ಹೇಳ್ಬೋದು. ಅದಕ್ಕೆ ಯಾರು ಉತ್ತರ ಕೊಡೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಗಿವ್ ದ ಆನ್ಸರ್ ಟು ದಟ್. ಯು ಕ್ಯಾನ್ ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಆನ್ಸರ್. ನೀವೇ ಉತ್ತರ ಹುಡುಕಬೇಕು, ಕುತ್ಕೊಳ್ಳೋದು ಅದಕ್ಕೆ ಆ ಪ್ರಶ್ನೆಗೆ ನೀವೇ ಉತ್ತರ ಹುಡುಕಬೇಕು. ಆವಾಗ ಬರ್ತದೆ ಭಗವದ್ಗೀತೆ, ದಿ ಸಾಂಗ್ ಆಫ್ ದಿ ಲಾರ್ಡ್. ಒಳಗಡೆಯಿಂದ ನಿಮಗೆ ಅನುಭವ ಬಲಿಸುವಾಗುತ್ತೆ, ಭಗವಂತನ ಅನುಭವ. ದಟ್ಸ್ ಕಾಲ್ಡ್ ಸಾಂಗ್ ಆಫ್ ದಿ ಲಾರ್ಡ್, ಭಗವದ್ಗೀತಾ. ನಿಮ್ಮಲ್ಲಿ ಜೀವನದಲ್ಲಿ ಯಾವಾಗ ಮೂಲಭೂತ ಪ್ರಶ್ನೆ ಬರ್ತದೆ, ನಾನು ಯಾತಕ್ಕಾಗಿದ್ದೇನೆ, ವೈ ಐ ಆಮ್ ಹಿಯರ್, ವೈ ಐ ಆಮ್ ಅಲೈವ್, ಆ ಪ್ರಶ್ನೆ ಬಂದಾಗ ದಿ ಆನ್ಸರ್ ಕಮ್ಸ್ ಫ್ರಮ್ ದಿ ಲಾರ್ಡ್ ವಿದಿನ್. ಆತ್ಮದಿಂದ ಉತ್ತರ ಬರ್ತದೆ, ಅದೇ ಭಗವದ್ಗೀತೆ. ಯಾತಕ್ಕಾಗಿ ಬರುತ್ತಿದ್ದೀರಾ ಅಂತ ಪ್ರಶ್ನೆ. ದಟ್ ಆನ್ಸರ್ ವಿಚ್ ಕಮ್ಸ್ ಫ್ರಮ್ ದಿ ಲಾರ್ಡ್ ಫ್ರಮ್ ವಿದಿನ್ ಇಸ್ ಕಾಲ್ಡ್ ಭಗವದ್ಗೀತಾ. And that answer from the Lord transforms you. Aa bhagavantinda bandha uttara nammanna parivartane maduttade. Bhagavad Gita keluvudalla, Bhagavad Gita pravachana alla, Bhagavad Gita namma olaginda baruva antaranga geete aagirudu, aatma geete aagirudu. The Bhagavad Gita is not about listening. Bhagavad Gita is not about song. Bhagavad Gita, when it becomes our inner call, okay, when it becomes aatma geeta, when it comes from deep within, that Gita is Bhagavad Gita. Adu Bhagavad Gita nam olaginda baru artha agutte. Nam Bhagavanta helidu, nam olaginda helidu artha agutte sagagala. Adu Bhagavad Gita, adu nama jeevana uddhara maduttade. Bhagavad Gita idi Bhagavad Gita saravanta onde ondu enadu, mamai vamsha sambhuta jeeva bhuta sanatana. Ella jeevigalu Bhagavantana amshagalappa, ಎಲ್ಲಾ ಜೀವಿಗಳು ಭಗವಂತನ ಅಂಶಗಳು. ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ನಥಿಂಗ್ ಬಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಹೋಲ್, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಲಾರ್ಡ್. ದೇ ಅಂಶ ಆರ್ ಪಾರ್ಟ್ ಆಫ್ ದಿ ಲಾರ್ಡ್. ಸರ್ವಭೂತೇಶು ಬರೀ ಅರ್ಜುನ ಹಿಸ್ಟರಿ, ಲಾರ್ಡ್ ಇಸ್ ಇನ್ ದಿ ಲಿವಿಂಗ್, ಲಾರ್ಡ್ ಇಸ್ ಇನ್ ದ ಹಾರ್ಟ್ ಆಫ್ ಎವ್ರಿ ಲಿವಿಂಗ್ ಬೀಯಿಂಗ್. ಎಲ್ಲಾ ಜೀವಿಗಳ ಹೃದಯದಲ್ಲಿ ಭಗವಂತ ಇದ್ದಾರೆ. ಸೊ ಇಫ್ ವಿ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟು, ವಿಲ್ ಬಿಕಮ್ ಬ್ಯೂಟಿಫುಲ್. ಎಲ್ಲಾ ಜೀವಿಗಳ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂದಾಗ ನಮ್ಮಲ್ಲಿ ಗೌರವ ಬರ್ತದೆ, ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಬರ್ತದೆ.
ಶಾಂತಿ ಮೂಡುತ್ತದೆ when I experience when I understand that I am a part of God I feel peace when I understand that Lord lives in every living being I get deep respect and love ಪ್ರತಿ ಜೀವಿಗಳಲ್ಲಿ ಪ್ರೇಮ ಮುಖ್ಯ ಬರುತ್ತೆ ಇಲ್ಲದಿದ್ದರೆ ನಮ್ಮ ಜೀವನ ರಣರಂಗ ಅದರಲ್ಲಿ ನಾವು ಲೈಫ್ ಈಸ್ ನದಿ ಬಟ್ ಕುರುಕ್ಷೇತ್ರ ಫುಲ್ ಆಫ್ ಫೈಟ್ಸ್ ದಟ್ ಕುರುಕ್ಷೇತ್ರ ಧರ್ಮಕ್ಷೇತ್ರ ವೆನ್ ಯು ಎಕ್ಸ್ಪೀರಿಯನ್ಸ್ ದ ಟ್ರೂತ್ ಆಫ್ ದಿ ಲಾರ್ಡ್ ಫ್ರಮ್ ವಿದಿನ್ ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಆಗುತ್ತೆ ಧರ್ಮಕ್ಷೇತ್ರ ಯಾವಾಗುತ್ತೆ ವೆನ್ ಯು ರಿಯಲೈಸ್ ದಟ್ ಲಾರ್ಡ್ ಇಸ್ ಇನ್ ಯು ಅಂಡ್ ಲಾರ್ಡ್ ಇಸ್ ಇನ್ ಎವ್ರಿ ಲಿವಿಂಗ್ ಬೀಯಿಂಗ್ ಯು ಆರ್ ಪಾರ್ಟ್ ಆಫ್ ದಿ ಲಾರ್ಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಲಾರ್ಡ್ ಅಲೋನ್ ಇಸ್ ದೇರ್ ವಾಸುದೇವ ಸರ್ವಮಿತಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಜೀವನ ಸುಂದರ ಭಗವದ್ಗೀತೆ ಸಾರಾಂಶ ಇಷ್ಟೇ ಏನದು ತತ್ವಮಸಿ ದಟ್ ಯು ಆರ್ ಯಾವುದು ನೀವು ಭಗವಂತನ ಅಂಶಪ ನೀವು ನೀವು ಮಾತ್ರ ಅಲ್ಲ ಎಲ್ಲ ಜೀವಿಗಳು ಕೂಡ ಕಾಡು ಪ್ರಾಣಿ ಪಶು ಪಕ್ಷಿ ಎವ್ರಿ ಲಿವಿಂಗ್ ಬೀಯಿಂಗ್ ನಾನ್ ಲಿವಿಂಗ್ ಬೀಯಿಂಗ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಲಾರ್ಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೈಫ್ ವಿಲ್ ಬಿಕಮ್ ಬ್ಯೂಟಿಫುಲ್ ದಿಸ್ ಈಸ್ ಭಗವದ್ಗೀತ ಆದರೆ ಸಾಮಾನ್ಯವಾಗಿ ಜನರಿಗೆ ಈ ಪ್ರಶ್ನೆಗಳು ಹುಟ್ಟು ಸಾಮಾನ್ಯ ಪ್ರಶ್ನೆಗಳು ಕೊಡೋದಿಲ್ಲ ಯಾರ ಸಾಯ್ತಾರೆ ಯಾರೋ ಹೋಗ್ತಾರೆ ಅವ್ರು ಹೋಗ್ಬಿಟ್ರು ಇವ್ರು ಹೋಗ್ಬಿಟ್ರು ಅಂತ ಹೇಳ್ತಾರೆ ನಾವು ಸಾಯ್ತೇವೆ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಮೋಸ್ಟ್ ಆಫ್ ದಿ ಪೀಪಲ್ ಡು ನೆವರ್ ಗೆಟ್ ಎನ್ ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ ಇನ್ ಮಹಾಭಾರತ ದರ್ ಇಸ್ ಅ ಸ್ಟೋರಿ ಆಫ್ ಎ ಪರ್ಸನ್ ದ ಸ್ಟೋರಿ ಆಫ್ ಎ ಬೀಯಿಂಗ್ ಕಾಲ್ಡ್ ಯಕ್ಷ ದಿ ಯಕ್ಷ ಆಸ್ಕ್ಸ್ ಎ ಕ್ವಶನ್ ಯಕ್ಷ ಆಸ್ಕ್ಸ್ ಎ ಕ್ವಶನ್ ದಿ ಕ್ವಶನ್ ಈಸ್ ವಾಟ್ ಈಸ್ ದ ಮೋಸ್ಟ್ ವಂಡರ್ಫುಲ್ ವಾಟ್ ಈಸ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ ಇನ್ ಯೂನಿವರ್ಸ್ ಟು ಧರ್ಮರಾಯ ವಾಟ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ವಾಟ್ ಈಸ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ ಇನ್ ದ ಯೂನಿವರ್ಸ್ The most surprising thing in the universe is people see others dying, but they never think that they will die. Mahabharata le yaksha dharmaraya ee prashne kettare. Ashchanyakavada vishayam enu anta, atyanta ashchanyakavada vishayam enu anta. Avaru heltare dharmaraya ಪ್ರಪಂಚದಲ್ಲಿ ಎಲ್ಲರೂ ಸಾಯ್ತಾ ಇರ್ತಾರೆ ಅದನ್ನ ಸಾಯೋದು ನೋಡ್ತಾರೆ ಅದು ನಾನು ಸಾಯ್ತೇನೆ ಅನ್ನುವ ಯೋಚನೆ ಬರುವುದಿಲ್ಲ ಜನರಿಗೆ ಇದು ಆಶ್ಚರ್ಯ ಅಂತ ವೈ ದೇ ಆರ್ ಫಿಯರ್ ಆಫ್ ಡೆತ್ ಅಲ್ಲ ನಾವು ಸಾವಿರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಸಾವಿರ ಬಗ್ಗೆ ಯೋಚನೆ ಮಾಡೋ ಅಂತ ಏನಿದೆ ಸಾವಿರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಗೆ ಹುಟ್ಟಿನ ಬಗ್ಗೆ ಯೋಚನೆ ಬರುದಿಲ್ಲ ಸಾವಿರ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿದ್ರೆ ನೀವು ಯಾಕೆ ಹುಟ್ಟಿದ್ದೀರಿ ಅನ್ನೋ ಪ್ರಶ್ನೆ ಬರುವುದಿಲ್ಲ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಡೆತ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ಲೈಫ್ ವೈ ಯಾವ ಪ್ರಶ್ನೆ ಬಿಟ್ಲ ಡೆತ್ ಈಸ್ ಬಿಕಾಸ್ ಡೆತ್ ಪೋಸಸ್ ಕ್ವಶನ್ಸ್ ಆ ಸಾವು ಪ್ರಶ್ನೆ ಕೇಳ್ತದೆ ಆ ಪ್ರಶ್ನೆ ಹುಟ್ಟು ಕೇಳಲ್ಲ ಆ ಸಾವು ಕೇಳೋ ಪ್ರಶ್ನೆಗೆ ಹುಟ್ಟಿನ ಉತ್ತರ ಸಿಗ್ತದೆ ದಿ ಕ್ವಶನ್ಸ್ ಆಫ್ ಡೆತ್ ವಿಲ್ ಗಿವ್ ದಿ ಆನ್ಸರ್ಸ್ ಆಫ್ ಲೈಫ್ ದಟ್ಸ್ ವೈ The death, threat of death, threat of destruction which Arjuna faced in Bhagavad Gita opened his mind. ಹಾಗಾಗಿಬಿಟ್ಟು ಅರ್ಜುನಿಗೆ ಏನಾಯ್ತು ಎಲ್ಲ ಸಾಯ್ತಾ ಇದ್ದಲ್ಲಪ್ಪ ಅಂತ ಹೇಳ್ಕೊಂಡು ಪ್ರಶ್ನೆ ಬರ್ಸಬಾರ್ದು ನಾನು ಯಾಕಾಗಿದ್ದರೂ ಇದ್ದೇನಪ್ಪ ನಾನು ಯಾಕಾಗಿ ಬರ್ತಿದ್ದೇನೆ ಏನ್ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಬಂತು ಸೊ ಸಾಮಾನ್ಯ ಜನರಿಗೆ ಆ ಸಾಯುವಾಗ ಪ್ರಶ್ನೆ ಬರುತ್ತೆ ಸಾಯುವ ಬಗ್ಗೆ ಯೋಚನೆ ಬಂದಾಗ ಬರ್ತದೆ ನನಗೆ ಯಾರು ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ರು ಆಯೋಜನೆ ಬಂದದ್ದು ಮೋಸ್ಟ್ ಆಫ್ ದಿ ಪೀಪಲ್ ಗೆಟ್ ದಿ ಕ್ವಶನ್ ವೆನ್ ಇಟ್ ದೇ ಥಿಂಕ್ ಅಬೌಟ್ ಡೆತ್ ಬಟ್ ಐ ಸ್ಟಾರ್ಟ್ ಗೆಟಿಂಗ್ ದಿಸ್ ಕ್ವಶನ್ ಅಂಡ್ ಪೀಪಲ್ ಸೇ ಹ್ಯಾಪಿ ಬರ್ತ್ಡೇ ಟು ಮೀ ಓಕೆ ವೈ ಆಮ್ ಲಿವಿಂಗ್ ನಾನು ಯಾಕಪ್ಪ ಬದುಕಿದ್ದೇನೆ ಆಯ್ತಾ ವಾಟ್ ಈಸ್ ದಟ್ ಹ್ಯಾಪಿ ಟು ಈ ಪ್ರಶ್ನೆ ಬರ್ಬಾರ್ದು ಸೊ ಎವ್ರಿ ಟೈಮ್ ನನ್ನ ಬರ್ತ್ಡೇ ಕಮ್ಸ್ Okay, I am really scared. ನಾನು ಬರ್ತೆ ಬರ್ತದಾಗ ಹೆದರಿಸಲಾಗುತ್ತದೆ ಸೊ ಬರ್ತೆ ಬಂದಾಗ ಹೆದರಿಕೆ ಆಗುತ್ತೆ ಕೆಲವರಿಗೆ ಯಾಕೆ
ನಾನು ಏಜ್ ಆಗ್ತಾ ಇದ್ದೇನೆ ಅಂತ. ಸೊ ಮೆನಿ ಪೀಪಲ್ ಆರ್ ಅಫ್ರೈಡ್ ವೆನ್ ದ ಬರ್ತ್ಡೇ ಇಸ್ ದೇರ್ ಬಿಕಾಸ್ ಐ ಆಮ್ ಏಜಿಂಗ್. ಎಸ್ಪೆಷಲಿ ದ ಗರ್ಲ್ಸ್, ದಿ ಏಜಿಂಗ್ ಸ್ಟಾಪ್ಸ್ ಅಟ್ ಏಜ್ ಆಫ್ 22. Okay, but now it is because of Facebook and modern day technology, your age flashes on the screen. Unfortunately. Right? But otherwise, the aging would have stopped at the age of 22, 23. Okay? Hechin jantike lagutte, hechin hudigerige, 22, 23 varshakke, age avu stop aagutte. Adu en madutte, Facebook alla hesaru bandibutte. Happy birthday anta. Adu hudigera kathe. Hudugara kathe. ಅವ್ರಿಗೆ ಮದುವೆ ಆದ್ರೂ ಏಜಿಂಗ್ ಸ್ಟಾಪ್ ಆಗುತ್ತೆ. ಆಯ್ತಾ? ಸೊ ಏನ್ ಸಮಸ್ಯೆ ಅಂದ್ರೆ ಏಜಿಂಗ್ ಅಂದ್ರೆ ಅವ್ರ ಬುದ್ಧಿ ಬೆಳೆಯೋದು. ನಮ್ಮ ಏಜಿಂಗ್ ಯಾವ ಏಜ್ ಮತ್ತೆ ಹೇಳ್ತಾರ ನಮ್ ಯಾವ ಏಜ್ ಅಂತ, ವಾಟ್ ಇಸ್ ದಿ ಏಜ್ ಅಂತ, ವಾಟ್ ಏಜ್ ಯು ಆರ್ ಸ್ಪೀಕಿಂಗ್ ಆಫ್ ಅಂತ. ಆಯ್ತಾ? ವಾಟ್ ಈಸ್ ದ ಬರ್ತ್ಡೇ ವಿಚ್ ಇಸ್ ಸ್ಪೀಕಿಂಗ್ ಆಫ್, ನಾವು ಯಾವ ಬರ್ತ್ಡೇ ಬಗ್ಗೆ ಮಾತಾಡ್ತೀವಿ ಪ್ರಶ್ನೆ. ಆಯ್ತಾ? ಯಾವ ಬರ್ತ್ಡೇ ಬಗ್ಗೆ, ವಿಚ್ ಬರ್ತ್ಡೇ ವಿ ಆರ್ ಸ್ಪೀಕಿಂಗ್ ಆಫ್? What is the birthday? Is it a birthday of the body? Or is it a birthday of the mind? Or is it a birthday of the intellect? Or is it a birthday of the Atma? Yadra huttu, Deha huttu, Manasina huttu, Buddhi huttu, Atma huttu. What birthday we speak of? The body is a machine. Deha is a machine. Aita. ದೇಹ ಮೆಷಿನ್, ಆ ಮೆಷಿನ್ ಓಕೆ, ಮೊಬೈಲ್ ಫೋನ್ ಮೆಷಿನ್. ಹಾ, ಇದಕ್ಕೆ ಬರ್ತಾ ಇದ್ರೆ ಏನರ್ಥ? ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಯಾವ ಡೇಟ್ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅಂತ. ಓಕೆ, ಇದು ಡೇಟ್ ಯಾವ ಡೇಟ್ ಹುಟ್ಟಿದ್ದು, ಮುಟ್ಟಿದ್ದು ಅದು ಕಾರ್ 1918 ಏನ್ ಮಾಡಿದ್ರು, 1917 ಏನ್ ಮಾಡಿದ್ರು ಅಂತ. ಓಕೆ, ಹಾಗೆ ನಮ್ಗೆ ಹೇಳ್ಬೋದು ಬಾಡಿ, ಯಾಕಂದ್ರೆ ಬಾಡಿ ಇಸ್ ಎ ಮೆಷಿನ್. ಇದು 1962 ಮಾಡೋದು, ಇದು 1962 ಮಾಡೋದು, ಬಿಕಾಸ್ ಬಾಡಿ ಇಸ್ ಎ ಮೆಷಿನ್. ಸೊ ವಾಟ್ ಬರ್ತೇವೆ ಸ್ಪೀಕಿಂಗ್ ಆಫ್, ಬಾಡಿ ಇಸ್ ಎ ಮೆಷಿನ್. ಆ ಮೆಷಿನ್ ಬರ್ತೇ ಅಂತದ್ದು ಮ್ಯಾನುಫ್ಯಾಕ್ಚರ್ ಡೇಟ್ ಆಗಬೇಕು. ಸೊ ನಮ್ಮ ತಂದೆ ತಾಯಿ ಒಂದು ಮ್ಯಾನುಫ್ಯಾಕ್ಚರ್, ನಮ್ಮ ಈ ಬಾಡಿ ಮ್ಯಾನುಫ್ಯಾಕ್ಚರ್ ಡೇಟ್ 1962 ಡಿಸೆಂಬರ್ ಫಸ್ಟ್ ಮೆಷಿನ್. ಆಯ್ತಾ? ಮನಸ್ಸಿನ 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 ಬರ್ತೇ ಹೇಳೋಣ. ಡು ಯು ಸ್ಪೀಕ್ ಆಫ್ ದ ಬರ್ತೇ ಆಫ್ ದ ಮೈಂಡ್? ಮೈಂಡ್ ಹ್ಯಾಸ್ ಬಿನ್ ಟ್ರಾವೆಲಿಂಗ್ ಫಾರ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್. ಆಯ್ತಾ? ಮೈಂಡ್ ಇದೆಯಲ್ಲ, ಅದನ್ನ ಒಂದು ಸಾವಿರ ಕೋಟಿ ವರ್ಷದ ಕಾಟ ಕೊಡ್ತಾ ಇದೆ. ಅಯ್ಯಪ್ಪ, ಅದು ಯಾಕೆ ಹುಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಮೈಂಡ್ ಹ್ಯಾಸ್ ಬಿನ್ ಟ್ರಾವೆಲಿಂಗ್ ಅಸ್ ಫಾರ್ ಬಿಲಿಯನ್ಸ್ ಆಫ್ ಇಯರ್ಸ್. ರೈಟ್? ಇಟ್ ಇಸ್ ಬಾರ್ನ್ ಬಿಫೋರ್ ದಿಸ್ ಬಾಡಿ ಇಸ್ ಬಾರ್ನ್, ಬಿಕಾಸ್ ಮೈಂಡ್ ಇಸ್ ಒನ್ಲಿ ವಿಚ್ ಮೇಕ್ಸ್ ದ ಬಾಡಿ ಬಾರ್ನ್. ಇಟ್ ಹ್ಯಾಸ್ ಬಿನ್ ಟ್ರಾವೆಲಿಂಗ್ ಫಾರ್ ಮಿಲಿಯನ್ಸ್ ಆಫ್ ಬಿಲಿಯನ್ಸ್ ಆಫ್ ಇಯರ್ಸ್. ವಿ ಶುಡ್ ಪ್ರೇ, ವಾ ಬಾಬಾ, ವೈ ಡಿಡ್ ಇಟ್ ಗೆಟ್ ಬಾರ್ನ್ ಬಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್? ದ ಡೇಟ್ ಆಫ್ ಬರ್ತ್ ಇಸ್ ನಾಟ್ ನೋನ್. ಮೈಂಡ್ ಡೇಟ್ ಆಫ್ ಬರ್ತ್ ಇಸ್ ನಾಟ್ ನೋನ್, ಮನಸ್ಸಿನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಬುದ್ಧಿ ಇನ್ನೂ ಬಂದೇ ಇಲ್ಲ. ಬುದ್ಧಿ ಬಂದೇ ಇಲ್ಲ. ಸೊ ಅದಕ್ಕೆ ಒಂದು ಡೇಟ್ ಆಫ್ ಬರ್ತ್ ಆದ ಬಾಡಿ ಇಟ್ಸ್ ಎ ಮೆಷಿನ್. ರೈಟ್? ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಡೇಟ್ ಆಫ್ ಬರ್ತ್ ಮೈಂಡ್, ಮೈಂಡ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್ ಅಂಡ್ ಇಟ್ ಸ್ಟಿಲ್ ಟ್ರಬ್ಲಿಂಗ್ ಅಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಆಯ್ತಾ? ಇಂಟ್ಲೆಕ್ಟ್, ಮೈ ಗಾಡ್, ಇಟ್ ಇಸ್ ನಾಟ್ ಇಟ್ ಮೆಚೂರ್ಡ್. ಸೊ ಆತ್ಮ, ದ ಗ್ರೇಟ್ ಫೆಲೋ ಇಸ್ ನೆವರ್ ಬಾರ್ನ್, ನೆವರ್ ಡೈ. ಆತ್ಮ ಹುಟ್ಟು ಇಲ್ಲ, ಸಾವು ಇಲ್ಲ. ಸೊ ವೆನ್ ಪೀಪಲ್ ಸೇ ಹ್ಯಾಪಿ ಬರ್ತ್ಡೇ, ಐ ಗೆಟ್ ವರಿಡ್, ವಿಚ್ ಬರ್ತ್ಡೇ ಇಸ್ ದಿಸ್ ಅಂತ. ಯಾವ ಬರ್ತ್ಡೇ ಬಗ್ಗೆ ನಾವು ಆಲೋಚನೆ ಮಾಡೋಕೆ ಅಂತ ಅರ್ಥ ಆಗಲ್ಲ. ಆಯ್ತಾ? ಸೊ ಬರ್ತ್ಡೇ, ದರ್ ಆರ್ ಟೂ ಬರ್ತ್ಸ್ ಫಾರ್ ಎನಿ ಬಡಿ. ಮನುಷ್ಯ ಎರಡು ಹುಟ್ಟಿದೆ. ಯಾವ ಹುಟ್ಟು? ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ತಂದೆ ತಾಯಿಗಳು ನಿಮ್ಮನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ ಡೇಟ್, ನಿಮ್ಮನ್ನಲ್ಲ, ನಿಮ್ಮ ಮೆಷಿನ್ ಅಲ್ಲ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಸ್ ಕಾಲ್ಡ್, ನಾರ್ಮಲ್ ಇಸ್ ಕಾಲ್ಡ್ ಬರ್ತ್ ಡೇ. ಅದಕ್ಕೊಂದು ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ಹೇಳೋದು, ದರ್ಸ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಫಾರ್ ಯು, ದಟ್ಸ್ ಕಾಲ್ಡ್ ವೆನ್ ಯುವರ್ ಮದರ್ ಅಂಡ್ ಫಾದರ್ ಪ್ರೊಡ್ಯೂಸ್ ಯು. ದಟ್ಸ್ ಕಾಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಫಾರ್, ನಾಟ್ ಫಾರ್ ಯು ಬಟ್ ಫಾರ್ ಯುವರ್ ಬಾಡಿ. As an Atma, you never born and never die. Puttu illa, saavu illa, Atma ke. The first birth is called biological birth.
ತಾಯಿಯಿಂದ ಹುಟ್ಟಿದ್ದು ಬಯಾಲಜಿಕಲ್ ಬರ್ತ್ ತಾಯಿಯಿಂದ ಹುಟ್ಟಿದ್ದು ಆಯ್ತಾ ದೇರ್ ಇಸ್ ಸೆಕೆಂಡ್ ಬರ್ತ್ ಅದು ಬುದ್ಧಿ ಬಂದಾಗ ಜ್ಞಾನ ಬಂದಾಗ ಮನುಷ್ಯನಿಗೆ ಎರಡನೇ ಹುಟ್ಟಿದೆ ಅದು ಯಾವಾಗ ಜ್ಞಾನ ಬಂದಾಗ ಮೊದಲನೇ ಬರ್ತ್ ಅಲ್ಲಿ ಹುಟ್ಟಿನಲ್ಲಿ ತಾಯಿಯ ಹುಟ್ಟಿನಿಂದ ಹುಟ್ಟಿದಾಗ ಮೊದಲನೇ ಬರ್ತ್ ಅಜ್ಞಾನ ಮಾಯೆ When you are born from your mother, the first birth happens, which is of ignorance and maya. Yaradane hutte 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 erade sari hutira yavaga guru ina hutte inda hutira. When you are born from the stomach of the guru, then the second birth, that's called birth of the jnana. Jnana inda hutu. Atma jnana inda hutu. ನಿಮಗೆ ಗೊತ್ತಿದೆ ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಆಯ್ತಾ ಯು ನೋ ಹೌ ಮಚ್ ಸ್ಟ್ರಗಲ್ ಮದರ್ ವಿಲ್ ಗೋ ಥ್ರೂ ಟು ಗಿವ್ ಬರ್ತ್ ಟು ಎ ಬೇಬಿ ಬಟ್ ವೆರಿ ಫ್ಯೂ ಆಫ್ ಯು ನೋ ಹೌ ಮಚ್ ಸ್ಟ್ರಗಲ್ ಗುರು ಗೋ ಥ್ರೂ ಟು ಗಿವ್ ಬರ್ತ್ ಟು ಅವರ್ ಶಿಷ್ಯ ಇಟ್ ಇಸ್ ಮಚ್ ಮೋರ್ ದನ್ ದಿ ಲೇಬರ್ ಪೇನ್ ತಾಯಿ ತಾಯಿ ಅಂತ ಒಂಬತ್ತು ತಿಂಗಳು ಕಳೆದ ಕೆಲಸ ಏನಾಗುತ್ತೆ ಗುರುಗಳಲ್ಲಿ ಒಂಬತ್ತು ತಿಂಗಳು ಮಕ್ಕಳು ಶಾರದಾದೇವಿ ಮದರ್ ಶಾರದಾದೇವಿ ತಿಂಗಳು ಇಷ್ಟು ಕಮೆಂಟ್ ಆಸ್ಕರ್ ಮಂತ್ರ ಮಂತ್ರ ಕೇಳ್ತಿದ್ರು ತಾಯಿ ಹತ್ರ ಆ ಶಾರದಾದೇವಿ ಹತ್ರ ಅವ್ರು ಎಲ್ಲರಿಗೂ ಮಂತ್ರ ಕೊಡ್ತಾ ಇಲ್ಲ ಶಾರದಾದೇವಿ ಶಾರದಾದೇವಿ ಬರ್ತೇಸ ವಿತ್ ಜನರಲ್ಲಿ ಟ್ವೆಲ್ತ್ ಆ ಎಲ್ಲರಿಗೂ ಮಂತ್ರ ಕೊಡ್ತಿರಲ್ಲ ತಾಯಿ ಯಾಕಪ್ಪ ಅಂತ ಹೇಳಿದ್ರೆ ನೋಡಪ್ಪ ಮಂತ್ರ ಕೊಡೋದ್ರಿಂದ ಏನಂದ್ರೆ ಆ ಶಿಷ್ಯನ ಜವಾಬ್ದಾರಿ ನನ್ನ ಮೇಲೆ ಆ ಶಿಷ್ಯನ ಮುಕ್ತಿ ನನ್ನ ಮೇಲೆ ಅಂತ ಆಯ್ತಾ ಜವಾಬ್ದಾರಿ ನಾನು ಯಾರು ಅಯೋಗ್ಯತೆ ಕೊಟ್ಬಿಟ್ರೆ ಒಂಬತ್ತು ಜನ ಮಾತ್ರ ಅವ್ರ ಹಿಂದೆ ಹೋಗ್ಬೇಕು ನಾವು ಅವ್ರ ಮುಕ್ತಿ ಬರ್ಲಿಕ್ಕೆ ಮದರ್ ಶಾರದಾದೇವಿ ಬರ್ತ್ಡೇ ಇಸ್ ನೈನ್ತ್ ಟ್ವೆಲ್ತ್ ಡಿಸೆಂಬರ್ ಶಾರದಾದೇವಿ ಪೀಪಲ್ ಇಸ್ಟ್ ಆಸ್ಕ್ ಅಂಡ್ ಆಸ್ಕ್ ಮಂತ್ರ ಫ್ರಮ್ ಶಾರದಾದೇವಿ ಶಾರದಾದೇವಿ ಡಿಂಟ್ ಗಿವ್ ಮಂತ್ರ ಟು ಮೆನಿ ಪೀಪಲ್ ಫ್ಯೂ ಪೀಪಲ್ ಸಮ್ ಪೀಪಲ್ ಶಿ ಗೇವ್ ದೆನ್ ಪೀಪಲ್ ಆಸ್ಕ್ ವೈ ಶಿ ಸೆಡ್ ವೆನ್ ಗುರು ಗಿವ್ಸ್ ಎ ಮಂತ್ರ ಇಟ್ಸ್ ಎ ಕಮಿಟ್ಮೆಂಟ್ ಫ್ರಮ್ ದಿ ಗುರು ಟು ದಿ ಶಿಷ್ಯ ಪೀಪಲ್ ಥಿಂಕ್ ದಟ್ ನೌವೇ ಡೇಸ್ ಕಮಿಟ್ಮೆಂಟ್ ಇಸ್ ಓನ್ಲಿ ಒನ್ ಮನಿ ಓಕೆ ಐ ಗಿವ್ ಸಮ್ ಮನಿ ಟು ಗುರು ಅಂಡ್ ಗಿವ್ ಸಮ್ ಟೆಕ್ನಾಲಜಿ ಲೈಕ್ ಮಂತ್ರ ಆರ್ ಬ್ರೀದಿಂಗ್ ಪ್ರಾಕ್ಟೀಸ್ ಅಂಡ್ ಆಲ್ ಮಂತ್ರ ಇಸ್ ಅ ಸಚ್ ಎ ಸೀವಿಯರ್ ಕಮಿಟ್ಮೆಂಟ್ ಫ್ರಮ್ ಗುರು ದಟ್ ಗುರು ಟೇಕ್ಸ್ ಎ ಕಮಿಟ್ಮೆಂಟ್ ಅಂಟಿಲ್ ಯು ಗೆಟ್ ಲಿಬರೇಟ್ ಹಿ ವಿಲ್ ಕಮ್ ವಿತ್ ಯು ಸೊ ನೈನ್ ಮಂತ್ಸ್ ನೈನ್ ಲೈಫ್ ಟೈಮ್ಸ್ ನೈನ್ ಲೈಫ್ ಟೈಮ್ಸ್ ಗುರು ವಿಲ್ ಟೇಕ್ ದ ಕಮಿಟ್ಮೆಂಟ್ ಟು ಕಮ್ ವಿತ್ ದ ಶಿಷ್ಯ ದಟ್ ಈಸ್ ಮಂತ್ರ ಸೊ ಗುರು ಟೇ ಗುರು ಹ್ಯಾಸ್ ಗುರು ಅಂಡರ್ ಗೋಸ್ ನಾಟ್ ಮೋರ್ ಟ್ರಬಲ್ಸ್ ಟು ಗಿವ್ ಎ ಬರ್ತ್ ದಿಸ್ ಇಸ್ ದ ಸೆಕೆಂಡ್ ಬರ್ತ್ ಅದಕ್ಕೆ ಎರಡನೇ ಹುಟ್ಟು ಅಂತ ಹೇಳುದು ಮೊದಲನೇ ಹುಟ್ಟು ತಾಯಿಯ ಹೊಟ್ಟೆಯಿಂದ ಹುಟ್ಟಿದಾಗ ಎರಡನೇ ಹುಟ್ಟು ನಾಲ್ಕು ದೃಷ್ಟಿಯಿಂದ ಹುಟ್ಟಿದಾಗ ಸೊ ಹಾಗಾಗಿ ನಿಜವಾದ ಹುಟ್ಟು ಯಾವ್ದಪ್ಪ ವಿಚ್ ಇಸ್ ಯುವರ್ ರಿಯಲ್ ಬರ್ತ್ ರಿಯಲ್ ಬರ್ತ್ ಇಸ್ ದ ಸೆಕೆಂಡ್ ಬರ್ತ್ ನಾಟ್ ದಿ ಬರ್ತ್ ಆಫ್ ದಿ ಬಾಡಿ ನಾಟ್ ದಿ ಬರ್ತ್ ಆಫ್ ದಿ ಮೈಂಡ್ ಬರ್ತ್ ಆಫ್ ದಿ ರಿಯಲ್ ಪ್ಯೂರ್ ಇಂಟೆಲಿಜೆನ್ಸ್ ಈಸ್ ದ ಬರ್ತ್ ನಮ್ಮ ನಿಜವಾದ ಹುಟ್ಟು ಯಾವುದು ಶರೀರದ ಹುಟ್ಟಲ್ಲ ಮನಸ್ಸಿನ ಹುಟ್ಟಲ್ಲ ಮನಸ್ಸು ಯಾವಾಗ ಹುಟ್ಟುಬಿಡು ಅಜ್ಞಾನದಿಂದ ಹುಟ್ಟು ನಮಗೆ ಯಾವಾಗ ಜ್ಞಾನ ಬಂತು ಅದು ನಿಜವಾದ ಹುಟ್ಟು ಆಗ ನಮ್ಮ ಬರ್ತ್ಡೇ ದಟ್ ಈಸ್ ದ ರಿಯಲ್ ಬರ್ತ್ಡೇ ಆಯ್ತಾ ಶರೀರಕ್ಕೆ ಶರೀರ ಬಿಸಿನು ಮನಸ್ಸು ಅದು ಯಾವುದೋ ಕಾಲದಿಂದ ಮಾಯೆ ಕಾಡ್ತಾ ಇದೆ ಆತ್ಮ ಹುಟ್ಟಿಲ್ಲ ಸೊ ಹಾಗಾಗಿ ನಮ್ಗೆ ಹುಟ್ಟುದ್ರೆ ಏನು ಹುಟ್ಟಬೇಕು ಬುದ್ಧಿ ಹುಟ್ಟಬೇಕಪ್ಪ ಜ್ಞಾನ ಹುಟ್ಟಬೇಕು ದಿ ಬರ್ತ್ ಆಫ್ ದಿ ಪ್ಯೂರ್ ಇಂಟೆಲಿಜೆನ್ಸ್ ಇನ್ ಯು ಅವೇಕನಿಂಗ್ ಆಫ್ ದ ಇಂಟೆಲಿಜೆನ್ಸ್ ಇನ್ ಯು ಇಸ್ ಕಾಲ್ಡ್ ರಿಯಲ್ ಬರ್ತ್ ಅದು ಜ್ಞಾನದ ಹುಟ್ಟು ಕೆಲವರಿಗೆ ಜನ್ಮ ಜನ್ಮಗಳಲ್ಲೂ ಜ್ಞಾನದ ಹುಟ್ಟು ಆಗುವುದೇ ಇಲ್ಲ ಮೆನಿ ಮೆನಿ ಆಫ್ ದಿ ಪೀಪಲ್ ಮೋಸ್ಟ್ ಆಫ್ ದಿ ಪೀಪಲ್ ಯು ವಿಲ್ ನೆವರ್ ಗೆಟ್ ಸೆಕೆಂಡ್ ಬರ್ತ್ ಆಕ್ಚುಲಿ ದಿಸ್ ಎ ಬ್ರಾಹ್ಮಣ ಆಕ್ಚುಲಿ ಬ್ರಾಹ್ಮಣ ದಿಸ್ ಎ ದ್ವಿಜ ದಿಸ್ ಎ ಕಾನ್ಸೆಪ್ಟ್ ಕಾಲ್ಡ್ ದ್ವಿಜ ಅದ್ರ ಟ್ವೈಸ್ ಬಾರ್ನ್ ಅಂತ ಎರಡನೇ ಸಲ ಹುಟ್ಟು ಬ್ರಾಹ್ಮಣ ಅಂತ ದಿಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಟ್ವೈಸ್ ಬಾರ್ನ್ ಒನ್ ಹೂ ಹ್ಯಾಸ್ ಟೇಕನ್ ದಿ ಸೆಕೆಂಡ್ ಬರ್ತ್ ಇಸ್ ಕಾಲ್ಡ್ ಬ್ರಾಹ್ಮಣ ಆರ್ ಕ್ಷತ್ರಿಯ ಆರ್ ವೈಶ್ಯ ಓಕೆ ದಿ ಒನ್ ಹೂ ಹ್ಯಾಸ್ ಟೇಕನ್ ದಿ ಸೆಕೆಂಡ್ ಬರ್ತ್ ಎರಡನೇ ಸಲ ಹುಟ್ಟಿದವರಿಗೆ ದ್ವಿಜ ಅಂತ ಹೇಳುದು ಅದೇನಾಗ್ಬಿಟ್ಟು ನಮ್ಮಲ್ಲಿಗ ಉಪನಯನ ಮಾಡಿದ್ಬಿಟ್ಟು ಅವನು ಬ್ರಾಹ್ಮಣ ಆಗ್ಬಿಟ್ಟ
just because performance Uparena Saroni has become Brahmana. No. When you get the Dana, Atma Dana, you have the Atma Dana, you have the Atma Dana, you have the Atma Dana. That is the second birth for you. Until you get the Atma Dana, Punarapi Jananam, Punarapi Jananam, Punarapi Maranam, Punarapi Maranam, Punarapi, Punarapi Janani, Janani, Jathare Shayanam, Jathare Shayanam, Iha Samsare, Iha Samsare, Bahudustare, Bahudustare, Kripaya Pare, Pahi Murare, Pahi Murare, Pahi Murare, Pahi Murare. Until we get Atma Dana, ನಮ್ಗೆಲ್ಲವರಿಗೆ ಆತ್ಮಜ್ಞಾನ ಬರುವುದಿಲ್ಲವೋ ಅಲ್ಲಿವರೆಗೆ ನಮಗೆ ಹುಟ್ಟು ಆಗೇ ಇಲ್ಲ. ವಿ ಆರ್ ನಾಟ್ ಬಾರ್ನ್. ಅಜ್ಞಾನದಲ್ಲಿ ಹುಟ್ಟುತ್ತೇವೆ, ಅಜ್ಞಾನದಲ್ಲಿ ಸಾಯುತ್ತೇವೆ. ವಿ ಟೇಕ್ ಬರ್ತ್ ಇನ್ ಅಟ್ ಇಗ್ನೋರೆನ್ಸ್, ಡೈ ಇನ್ ಇಗ್ನೋರೆನ್ಸ್. ಓನ್ಲಿ ವೆನ್ ಯು ಗೆಟ್ ಆತ್ಮಜ್ಞಾನ, ನಿಮ್ಗೆ ಆತ್ಮಜ್ಞಾನ ಬಂದಾಗ ಯು ಆರ್ ಬಾರ್ನ್ ಇನ್ ಟು ಇಮ್ಮಾರ್ಟಾಲಿಟಿ. ಸತ್ಯದಲ್ಲಿ ಹುಟ್ಟಿದ. When you get Atmadana, you are born in Bhagavanta, Bhagavan. When you get Atmadana, you get Atmadana, you get Bhagavatam. Ashtu otti, taayya otti, otti otti. Janana, marana, ee samsara chakradinda, dhuravagi, Bhagavantana otti otti otti, Atmadana. To be a child of the Lord, Bhagavantana otti 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 otti, Atmadana. Adu yellu varike aagudilla, alli varike, ನಾವು ಈ ಜನ್ಮ ಸಂಸಾರ ಚಕ್ರದಿಂದ ಹೊರಬರುವುದಿಲ್ಲ. ಪುನಃ 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 ಹುಟ್ಟುತ್ತಾ ಇರ್ತೇವೆ. ಪುನಃ 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 ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಆ ಆತ್ಮಜ್ಞಾನ ಬರಬೇಕಪ್ಪ, ಅದು ನಿಜವಾದ ಹುಟ್ಟು. ಈ ಆತ್ಮಜ್ಞಾನ ಬಂದ ದಿವಸ ವಿಶೇಷ ಏನಂದ್ರೆ ಅದು ನಿಜವಾದ ಹುಟ್ಟು. ಅದಕ್ಕೋಸ್ಕರ ಕೆಲವು ಜ್ಞಾನಿಗಳ ಜ್ಞಾನಿಗಳ The day you got a real birth, the real self-realization, that is the birth of real birth of you. That is the day you are born as the divine child. Other births are from the physical womb, physical birth, womb of the mother. You must have seen very strange, some of the jnanis, the birthday and the day of enlightenment, Namodaya, is celebrated on Purnima. ಹುಟ್ಟಿದ ದಿನ ಮತ್ತು ಜ್ಞಾನೋದಯ ದಿವಸ ಎರಡು ಹುಣ್ಣಿಮೆ ದಿವಸ ಮಾಡುದು. ಜ್ಞಾನಿಗಳು ಸಮಾಧಿಗಳು ಎನ್ಲೈಟ್ಮೆಂಟ್ ಲೈಕ್ ಬುದ್ಧ ಅನ್ನೋ ಸಂಬಡಿ ದೇರ್ ಬರ್ತ್ ಡೇ ಅಂಡ್ ದೇರ್ ಎನ್ಲೈಟ್ಮೆಂಟ್ ಡೇ ಬೋಧ ಅನ್ನೋದು ಪೂರ್ಣಿಮ ಫುಲ್ ಮುಂದೆ ಫುಲ್ ಮುನ್ ನೈಟ್. ದ ರೀಸನ್ ಈಸ್ ದ ರಿಯಲ್ ಬರ್ತ್ ಈಸ್ ರಿಯಲ್ ಜ್ಞಾನ. ನಿಜವಾದ ಹುಟ್ಟು ನಿಜವಾದ ಜ್ಞಾನ. ನಾನು ಪೂರ್ಣ, ಐ ಆಮ್ ಫುಲ್, ಐ ಆಮ್ ಇನ್ಫೈನೈಟ್ ಅನ್ನುವ ಅನುಭವ. ಪೂರ್ಣಮದಃ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣಮೇವಾವಶಿಷ್ಯತೆ. ದಿ ಲಾರ್ಡ್ ಇಸ್ ಪೂರ್ಣ ಇನ್ಫೈನೈಟ್. ದಿ ಕಾನ್ಶಿಯಸ್ನೆಸ್ ಇಸ್ ಇನ್ಫೈನೈಟ್ ಪೂರ್ಣ. The creation is infinite. Srishti Purna. Bhagavanta Purna, Srishti Purna. ಈ ಎರಡರ ಮಧ್ಯ ನಾನು ಮಾತ್ರ ಅಪೂರ್ಣ. ಐ ಆಮ್ ಸ್ಟಕ್ ಇನ್ ಬಿಟ್ವೀನ್ ದಿಸ್ ಟು. ಯಾವ್ದು ಮಧ್ಯ? ಭಗವಂತ ಮತ್ತು ಸೃಷ್ಟಿಯ ಮಧ್ಯ, ಶಿವ ಮತ್ತು ಶಕ್ತಿಯ ಮಧ್ಯ. ಇನ್ ಬಿಟ್ವೀನ್ ದಿ ಕ್ರಿಯೇಷನ್ ಅಂಡ್ ದಿ ಕ್ರಿಯೇಟರ್ ಐ ಆಮ್ ಫೈನೈಟ್. ನಾನು ಪೂರ್ಣ ಎಂಬ ಭಾವನೆ ಯಾವ ಬರ್ತದೆ? ಆತ್ಮಜ್ಞಾನ ಬಂದಾಗ ಬರ್ತದೆ. ಆತ್ಮಜ್ಞಾನ ಬಂದಾಗ ನಿಜವಾದ ಹುಟ್ಟು. ಅದಕ್ಕೆ ಜ್ಞಾನಿಗಳ ಹುಟ್ಟು ಎರಡು ಹುಟ್ಟುವೆ ದಿವಸನೇ ಆಗುತ್ತೆ. ಹುಟ್ಟು ಮತ್ತು ನಾಮದ ಎರಡನ್ನೂ ಹುಟ್ಟಿವೆ ಅಂತ ಹೇಳ್ತೇವೆ. ದಟ್ಸ್ ವೈ ದಿ ಬರ್ತ್ ಆಫ್ ಎ ಜ್ಞಾನಿ ಅಂಡ್ ಎನ್ಲೈಟನ್ ಡೇ ಬೋತ್ ಆರ್ ಪೂರ್ಣಿಮಾ ಫುಲ್ ಮೂನ್ ಡೇ. ಬಿಕಾಸ್ ಫುಲ್ ಮೂನ್ ರೆಪ್ರೆಸೆಂಟ್ಸ್ ಪೂರ್ಣತ್ವ, ಪೂರ್ಣಿಮಾ ದಿ ಕಂಪ್ಲೀಟ್ನೆಸ್. ಅಜ್ಞಾನಿಗಳ ಹುಟ್ಟು ಡೆತ್ ಆಫ್ ವಾಟ್ ಆರ್ ದಿ ಬರ್ತ್ ಆಫ್ ಇಗ್ನೋರೆಂಟ್. ಅಜ್ಞಾನಿಗಳು ಯಾವ ಹುಡ್ತಾರೆ? ಅವ್ರಿಗೆ ಡೇಟ್ ಆಫ್ ಬರ್ತಿದೆ, ಅದು ಅವ್ರ ಬಾಡಿ, ಅದು ಗೊತ್ತಿಲ್ಲ. ಅಜ್ಞಾನಿ ಯಾವಾಗ ಹುಡ್ತಾರೆ, ಯಾವಾಗ ಸಾಯ್ತಾರೆ?
When does the Atmani get birth and die? He dies every day. Our Pratidhu says either. A Atmani, ignorant person, is living in death actually. He is not dying one day. He is living in death. Adnani no, putti dakshana saitane. He dies every moment. Prati kshana saitane. Yake, deha nanu, I am the body, I am the mind, I am the intellect, nanu deha, nanu manasu, nanu buddhi no brahme yada. Deha kshana kshanaku saitane. The concept that I am the body, I am the mind, I am the intellect, this is what is ignorance. And this causes the moment to moment death, because every moment 5 million cells of your body are getting dying every moment. Nimma prati kshana nimma dehadalli 5 million cells ku saayta iddaru first cell mukta iddaru, because you associate the death every moment you are dying. Prati kshana saayta, because every cell of our body is dying and taking new birth. Every moment you are dying and coming up. Dying and coming up. This you may not know. So Adnani dies every moment. But Nani dies once. Adha Nani muttu saayu onsa. Yavaga? Avanu Nara mundha on saayu. Nani dies when he gets Nara. Nani dies when he gets Nara. In the sense, psychologically, we associate, I am the body, I am the mind, I am the intellect. That is the psychological concept. Now, manasalli naanu deha, naanu manasu, naanu buddhi anta helidre. Aitha. Yava naanu deha alla, naanu manasu alla, naanu buddhi alla anukottagutto, adu nijavada savu. And once for all, when we understand that I am not the body, I am not the mind, I am not the intellect, I am the pure self, spirit, atma, that is the real death, and that's once for all. So how is Savatri, you know? What is there? What is called death? Savatri, you know? Savatri, Vidya, associated with the body is called birth. Manasu, koti koti varshagala hinde huttide. ಅದು ಒಂದು ಶರೀರವನ್ನು ಹಿಡ್ಕೊಂಡಾಗ ಅದು ಹುಟ್ಟು ಅಂತ ಹೇಳ್ತದೆ. ದ ಮೈಂಡ್ ವಿಚ್ ಇಸ್ ಬಾರ್ನ್ ಬಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್, ವೆನ್ ಇಟ್ ಆಕ್ಯುಪೈಸ್ ಎ ಬಾಡಿ, ದಟ್ಸ್ ಕಾಲ್ಡ್ ಬರ್ತ್. ದಟ್ಸ್ ಕಾಲ್ಡ್ ಬರ್ತ್ ಇನ್ ದ ಕಾಮನ್ ಜನರಲ್ ಪಾರ್ಲೆಸ್. ವೆನ್ ದಟ್ ಮೈಂಡ್ ಲಿವ್ಸ್ ದ ಬಾಡಿ, ಇಟ್ ಈಸ್ ಕಾಲ್ಡ್ ಡೆತ್. ಆ ಮನಸ್ಸು ನಿಮ್ಮ ಶರೀರವನ್ನು ಬಿಟ್ಟು ಹೋದಾಗ ಅದಕ್ಕೆ ಡೆತ್. ಆತ್ಮ ಬಿಟ್ಟು ಹೋಗಲ್ಲ, ಆತ್ಮ ಇಲ್ಲಿ ಹೋಗಲ್ಲ. ಆತ್ಮ ನೆವರ್ ಗೋಸ್ ಇನ್ವೇರ್, ನೆವರ್ ಕಮ್ಸ್ ಇನ್ವೇರ್. ಆತ್ಮ ಇಸ್ ಇಮ್ಮಾರ್ಟಲ್, ಎಟರ್ನಲ್. ದ ಮೈಂಡ್ ಚೇಂಜಸ್ ದಿ ಬಾಡಿ. Like you change your vehicle. Nimma devam nimma kaaram change madadage, nimma vehicle change madadage, aa manasu ondu shariram bitti innondu sharira hogutade. I'm sorry, for death is for whom? In reality there's nothing called death. Sayuvanige yenagutte sayuva kaaladalli manasu ಈ ಶರೀರ ಬಿಟ್ಟು ಇನ್ನೊಂದು ಶರೀರ ಹೋಗ್ತದೆ. ಎ ಪರ್ಸನ್ ಹೂ ಇಸ್ ಡೈಯಿಂಗ್, ಹಿ ಚೇಂಜಸ್ ದಿ ಬಾಡಿ ಅಂಡ್ ಗೋಸ್ ಟು ಅನದರ್ ಬಾಡಿ. ಹಿ ಫೀಲ್ಸ್ ಆಸ್ ಇಫ್ ಇಟ್ಸ್ ಎ ಡ್ರೀಮ್. ಅವನಿಗೆ ಕನಸು ಇದ್ದಾಗ ಆಯ್ತಾ, ಹಿ ಡಸಂಟ್ ಎಕ್ಸ್ಪೀರಿಯನ್ಸ್ ಡೆತ್. ಅವನಿಗೆ ಸಾವು ನಿಮ್ಮ ಅನುಭವ ಆಗುದಿಲ್ಲ. ಆದ್ರೆ ಬದುಕಿದ್ದವನಿಗೆ ಓ ಅವನಿಗೆ ಏನೋ ಹೇಳ್ತಾ ಇಲ್ಲಪ್ಪ, ಜೀವಂತ ಇಲ್ಲ ಅಂತ ಹೇಳಿದ್ರು. ಸೊ ಬದುಕಿದ್ದವನಿಗೆ ಅವನು ಸಾಯುವಾಗಿ ಕಾಣ್ತದೆ. ಅದು ಸಾಯುವವನಿಗೆ ಅವನು ಸಾಯುವಾಗ ಗೊತ್ತಾಗುವುದಿಲ್ಲ. ದ ಒನ್ ಹೂ ಡೈಸ್, ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಡೈ. ಇಟ್ಸ್ ಲೈಕ್ ಎ ಡ್ರೀಮ್ ಫಾರ್ ಹಿಮ್. ಹಿ ಚೇಂಜಸ್ ದಿ ಬಾಡಿ. ಸೊ ದಿಸ್ ಡೆತ್ ಇಟ್ ಸೆಲ್ಫ್, ದ ಫಿಸಿಕಲ್ ಡೆತ್ ಇಟ್ ಸೆಲ್ಫ್ ಈಸ್ ಎ ಮಿತ್. ಎ ಜ್ಞಾನಿ, ಬಿಕಾಸ್ ಹಿ ಹ್ಯಾಸ್ ನಾಟ್ ಅಸೋಸಿಯೇಟ್ ದ ಬಾಡಿ ಅಂಡ್ ಮೈಂಡ್, ಹಿ ಹ್ಯಾಸ್ ನೈದರ್ ಫಿಸಿಕಲ್ ಡೆತ್ ನಾರ್ ಬರ್ತ್. ಹಿ ಹ್ಯಾಸ್ ಬಿಕಮ್ ಒನ್ ವಿತ್ ದಿ ಇನ್ಫೈನೈಟ್ ಸೆಲ್ಫ್. And that is the real birth. Adhe nijavada puttu. And nijavada savu kuda, because that is the birth, death to the, death better for the world, death for the physical world.
ಆದರೆ ಹೆಚ್ಚಿನ ಜನ ಪ್ರಕೃತಿಯನ್ನು ಹುಟ್ಟು ದಾನದಲ್ಲಿ ಸಾವು ಉಲ್ಟ. ಮೋಸ್ಟ್ ಆಫ್ ದಿ ಪೀಪಲ್ ಬಾರ್ನ್ ಇನ್ ಪ್ರಕೃತಿ ಡೈ ಇನ್ ಜ್ಞಾನ. ವೆರಸ್ ಎ ಜ್ಞಾನಿ ಆತ್ಮಜ್ಞಾನಿ ಇಸ್ ಬಾರ್ನ್ ಇನ್ ಜ್ಞಾನ ಅಂಡ್ ಡೈ ಇನ್ ಪ್ರಕೃತಿ. ಅಂಡ್ ಒನ್ ಹೂ ಡೈಸ್ ಇನ್ ಪ್ರಕೃತಿ ಬಟ್ ಬಾರ್ನ್ ಇನ್ ಜ್ಞಾನ ಹಿ ಬಿಕಮ್ಸ್ ಇಮ್ಮಾರ್ಟಲ್ ಎಟರ್ನಲ್ ಆತ್ಮಜ್ಞಾನಿ. ಸೊ ಹಾಗಾಗ್ಬಿಟ್ಟು ಜನ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ನಮ್ಮ ತರಗತಿ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಹ್ಯಾಪಿನೆಸ್ ಅಂತ ನನಗೆ ಇಟ್ಟು ಬರ್ಡೇ. ಓಕೆ, ಹ್ಯಾಪಿನೆಸ್ ಅಂತ ನನಗೆ ಇಟ್ಟು ಒಂದು ಬರ್ಡೇ. ವಾಟ್ ಆಸ್ ಹ್ಯಾಪಿನೆಸ್ ಕೊಟ್ಟು ಬರ್ಡೇ. ಓಕೆ, ಬರ್ಡೇ ಇಸ್ ಎ ಡೇ ಯು ಆರ್ ಬೋರ್ನ್ ಆಕ್ಚುಲಿ. ಮೈ ಗಾಡ್ ಐ ಆಮ್ ಬೋರ್ನ್. ಓಕೆ, ಸೋ ಮೆನಿ ಇಯರ್ಸ್ ಆರ್ ಓವರ್, ಅಷ್ಟೊಂದು ದಿವಸ ಆಗಿಬಿಟ್ಟು. ಓಕೆ, ನಾನು ಮಾಡಿದ್ದೇನು, ವಾಟ್ ಆರ್ ಯು ಡನ್ ಇನ್ ಮೈ ಲೈಫ್. ಓಕೆ, ವಾಟ್ ಈಸ್ ದಟ್ ಐ ಹ್ಯಾವ್ ಟು ಡು ಇನ್ ಲೈಫ್. That question will come to me. Nimbartha bata, nangantha bata. I don't know whether you get the question. I got the question. Right? The birthday is a day when I start really worrying. Oh my God, ashtum jana varsha agibittu. Atmagnana barugillarappa anta. Aita self-realization agilla anta. Yake aa manusha huttude atmagnana kosaka. The only purpose you are born is atmagnana. Aita ಅಯ್ಯೋ ಇದು ಆತ್ಮ ನಾವು ಇಲ್ಲೇ ನಾವು ನಮ್ಗೆ ಏನೋ ಬರ್ತೇವೆ ಅಂದ್ಕೊಳ್ಳೆ ಏನೇನು ಆಲೋಚನೆ ಬರ್ತವೆ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಹೀಗೆ ಮಾಡೋಣ. ವಿ ಗೆಟ್ ಸೋ ಮೆನಿ ಐಡಿಯಾಸ್ ಆಫ್ಟರ್ ಬರ್ಡೇ. ಓಕೆ, ಐ ಸೆಲೆಬ್ರೇಟ್ ದಿಸ್ ವೇ. ಓಕೆ, ಐ ಥಿಂಕ್ ಐ ಡೂ ದಿಸ್ ವೇ, ದಿಸ್ ವೇ ಐ ವಾಂಟ್ ಡನ್ ದಿಸ್, ಐ ಡೂ ದಿಸ್, ಏನೋ ಆಲೋಚನೆ ಬರ್ತವೆ. ನಮ್ಗೆ ಬರ್ಡೇಸ್ ಬರೋದೆ ಒಂದೇ ಆಲೋಚನೆ, ಅಪ್ಪ ಆತ್ಮಜ್ಞಾನ ಯಾವಾಗ ಬರುತ್ತೆ, ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ, ಅದು ಒಂದೇ ಪ್ರಶ್ನೆ. ದಟ್ ಇಸ್ ಓನ್ಲಿ ಕ್ವಶನ್ ವಿಚ್ ಇಸ್ ವರ್ತ್ ಆಸ್ಕಿಂಗ್ ಆನ್ ದ ಡೇ ಆಫ್ ದಿ ಬರ್ತ್. And if you have not got the Atma Sakshatra by the day, then you should really worry on that day, birthday. Atma Dhanana, Atma Dhanana Bandhirthidhara, birthday is a really Yojana Vadhirthu, Nani Yakappa Maadhidhe, Yakappa Bandhirthidhe, why I am living? Atma Dhanana Yak Bandhirthidhara, Amudu Prashne, Yavadu, birthday Dhusa. Happy birthday, happiness is the birthday day. Happiness is your nature. Alright? ಸಂತೋಷ ಬರ್ತೀವಿ. ಸೊ ಹ್ಯಾಪಿನೆಸ್ ಅಂತ ಎಲ್ಲಿ ಹುಡುಕೋದು? ಹ್ಯಾಪಿನೆಸ್ ಈಸ್ ದ ನೇಚರ್ ಆಫ್ ಯರ್ ಆತ್ಮ. ನಿಮ್ಮ ಆತ್ಮದ ಆತ್ಮ ಆತ್ಮ ನೇಚರ್ ಆಫ್ ಆತ್ಮ ಇಸ್ ಬ್ಲಿಸ್. ನೇಚರ್ ಆಫ್ ಆತ್ಮ ಇಸ್ ಹ್ಯಾಪಿನೆಸ್. ದೆನ್ ಹ್ಯಾಪಿ ಬರ್ತ್ಡೇ ಫಾರ್ ಹೂ? ಫಾರ್ ದಿಸ್ ಮೆಷಿನ್ ಕಾಲ್ಡ್ ಬಾಡಿ. ಈ ದೇಹಕ್ಕೂ ಆತ್ಮ ಸಾಕ್ಷಾತ್ಕಾರ ಆಗ್ಬಿಟ್ರೆ ಬರ್ತೇನೆ ಇಲ್ಲ. ಇಫ್ ದ ಹೈ ಕೇರ್ ಸೆಲ್ಫ್ ಲೈಫ್ ದಿಸ್ ನೋ ಕ್ವೆಶ್ಚನ್ ಆಫ್ ಬರ್ತೇ. ಸೊ ಇಟ್ಸ್ ಎ ಪ್ಯಾರಾಡಾಕ್ಸ್. ಈ ಬರ್ತೇ ಕ್ವಶನ್ ಹ್ಯಾಪಿ ಹ್ಯಾಪಿ ನೋ ಪ್ರಾಬ್ಲಮ್, ಬರ್ತೇ ನೋ ಪ್ರಾಬ್ಲಮ್. ಓಕೆ, ದೆನ್ ಮೆನಿ ಪೀಪಲ್ ಕಮ್ ಅಂಡ್ ಹ್ಯಾವ್ ಮೆನಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತಾರೆ. ಮೆನಿ ಪೀಪಲ್ ಕಮ್ ಮೆನಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಐ ಸ್ಟಾರ್ಟ್ ವಂಡರಿಂಗ್ ವಾಟ್ ಇಸ್ ದಿಸ್ ಮೆನಿ ರಿಟರ್ನ್ಸ್ ಆಫ್ ದ ಡೇ. ಏನಪ್ಪ ಮೆನಿ ರಿಟರ್ನ್ಸ್? That God has given me so many things. Bhagavad Gita ishtala kodidare. He has given me a beautiful brain, eyes, ears, body, human birth. Bhagavad Gita namge yenenu kodidane, kannu kodidane, kivi kodidane, sharira kodidane, aita buddhi kodidane. ಇನ್ನೂ ಏನ್ ರಿಟರ್ನ್ಸ್ ಬರಬೇಕಪ್ಪ ನಮ್ಗೆ? ವಾಟ್ ಎಲ್ಸ್ ರಿಟರ್ನ್ಸ್ ಯು ವಾಂಟ್? ಓಕೆ, ಒಂದೇ ಒಂದು ರಿಟರ್ನ್ ಬೇಕು. ಈ ಎಲ್ಲ ಕೊಟ್ಟ ಭಗವಂತನಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್, ಕೃತಜ್ಞತೆ. ಓಕೆ, ಐ ಹ್ಯಾವ್ ಟು ರಿಟರ್ನ್ ಸಮ್ಥಿಂಗ್ ಟು ಗಾಡ್. ಐ ಥ್ಯಾಂಕ್ಫುಲ್ನೆಸ್ ಟು ಗಾಡ್ ದಟ್ ಐ ಹ್ಯಾವ್ ಗಾಟ್ ಎ ಬರ್ತ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಆ ಮನುಷ್ಯನಾಗಿ ಹುಟ್ಟಿ ನನಗೆ ಆತ್ಮಜ್ಞಾನದ ಬಗ್ಗೆ ಯೋಚನೆ ಬಂತಲ್ಲ ಅಂತ ಭಗವಂತನಿಗೆ ಐ ಹ್ಯಾವ್ ಬಿ ಥ್ಯಾಂಕ್ಫುಲ್. ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್ ಅಂಡ್ getting an idea of self-realization and enlightenment, for that I have to be thankful to God. I don't have any returns. I have to return whatever I have got. Many happy returns of the day, and I will start getting worried. Actually, I have taken so much from the world. Prapanchana eshteshto thekondidare. I have to return that also. Ella thekondidare vapas kodbeku. Right? What are all things you have taken from the world? Okay, body you have taken from the parents. Sharira nimma parents thekondidare. Right? So you have to take care of the pitruna, parents. Aita. Then you
पितृयज्ञ दिस ब्यूटिफुल प्रकृति नेचर इज गिवन बाय गॉड डिवाइन बीइंग्स इडी प्रकृति को सो यू हैव रिटर्न समथिंग टू देम आल्सो यज्ञ Then rishis have given so much to us. Rishis have told us that so many things. Nana, I have to return to them also. Aita. Then manushas, all living are human beings. One way or the other way, they have contributed to my life. All general, that one day or the other day, contribute my life. That is balukli ke. Our own hair opus mode poli dano. Manushya. Then animals, living beings. हलवार रीतिय प्राणी जनकोस्कर जीवन पड़ी मेनी एनिमल्स हैव सैक्रिफाइस्ड देयर लाइफ फॉर मी आई हैव रिटर्न मेनी हैव गिवन रिटर्न डे एंड कुड आई विल माय रिस्पांसिबिलिटी स्टार्ट्स इंक्रीजिंग ओके हाउ इज इट हैपनिंग मेनी हैव गिवन रिटर्न्स ऑफ द डे ओके आई हैव टू रिटर्न सो मच थिंग्स टू द व्हाट आई व्हाट व्हाट आई हैव गॉट ओके दैट इज द रिटर्न एंड दैट्स व्हाट इट रिमाइंड्स मी ऑफ यज्ञ So the birthday is a problem. Happy birthday! It reminds me of the Atma bliss, and I have not got that Atma dana, Atma ananda. Okay. Birthday, I have not understood. For whom is the birthday? Yari putu birthday the arthaiyada. Happiness, okay, it's nature of Atma, Atma da ananda. That unhappiness is illa. Atma is never unhappy. Right? Many happiness are there. Oh my God! So many yadnas are there. Liabilities. So this is many happy returns of the day. Okay. Then many people start worrying. Oh, I have become old. And that. In the case of the happy birthday, I have become old. And that. I am age is my old. That. I am praya is old. That. I am praya. That. Deh ke. Buddhi ke praya. That. Buddhi al bedwa. Many people start wondering. I have become aged. So that's okay. Physical age. What happened to your intellectual age? Wisdom. Have you become grown in your wisdom? Nanadal beluva pa. Idu prashne varthu. Barveka nan manta, atma dana manta. Anta prashne varthu. Ee age adre inno sala varthade. Karanaka. 40 plus aadmele medical reports. After 40 age, our medical reports, the specs, Karnataka. Then of course, what happened to me after retirement? Retirement for Gyarjan, we lost from the Namotu Shah after the age of 40. Salpa Mansu Mari Yuswar, mind also you start forgetting. There are three ladies, three old ladies, Murjana, Hengastu. As you start aging, you start forgetting also. Okay, because aging along with the aging, they say loss of memory. One lady has gone to the staircase, okay, and is taking a bath in a bathtub. She doesn't know that she is inside the bathtub or outside the bathtub. She calls her another sister. Sister, I don't know whether I'm in the bathtub. Inside the bathtub or outside the bathtub? Please tell me. Then the sister starts climbing the staircase. Okay, I come. Then immediately she starts thinking, am I going up or coming down? Right? And she starts telling the sister, oh my God, I don't know whether I'm going up or coming down. The third sister says, you fools. I have just opened the door. Somebody is knocking at the door. She has banged her head on the table. That is table. Put down there. I am banging on the table. The marriage is over. Mood is not. Prayer is not. Marriage is over. Are you on the bath? The body is on the bath. Marriage is on the bath. The bath is over. You know, I am not telling you. I am marrying her. I am not telling you. Our husband, my husband, is carrying the door. Carrying the door. Mood is not there. Mood is over. I am not telling you. I am not telling you. ನಾನು ಯಾರು ಮಾತಾಡ್ತಾರಂತ ಅವ್ರ ತಲೆ ಗೋಡೆ ತಲೆಗೆ ತಲೆ ಟೇಬಲ್ ಇದ್ದಾಗಿದೆ ಶಬ್ದ ಸೊ ಮೋಸ್ಟ್ ಆಫ್ ಅಸ್ ವೆನ್ ವಿ ಆರ್ ಗ್ರೋಯಿಂಗ್ ಓಲ್ಡ್ ವಿ ಡೋಂಟ್ ನೋ ವಿಚ್ ವೇ ವಿ ಆರ್ ಗೋಯಿಂಗ್ ನಾವು ಏಜ್ ಆಗ್ತಿದ್ದಂತೆ ಯಾವ ಕಡೆ ಹೋಗ್ತಿದ್ದ ಅರ್ಥ ಆಗುತ್ತೆ ಮೇಲೆ ಹೋಗ್ತಿದ್ದೆವೋ ಕೆಳಗೆ ಹೋಗ್ತಿದ್ದೆವೋ
ಆಯ್ತಾ, ಬಾಟ ತಲೆದು ಬರಗಿದ್ದೆವು, ತಲೆ ಬೋಳಿ ತೆಕ್ಕೊಂತಿದ್ವು, ಬಾಲ್ಯ ತಟ್ಟಾದ್ರು, ಅಷ್ಟು ಗೊತ್ತಾಗದ ಪರಿಸ್ಥಿತಿ. ಏಜ್ ಆದ್ಮೇಲಲ್ಲಪ್ಪ, ಏಜ್ ಆಗುವ ಮುಂಚೆನೆ, ನಾಟ್ ಆಫ್ಟರ್ ಏಜಿಂಗ್, ಬಿಫೋರ್ ಏಜಿಂಗ್. ಬಿಕಾಸ್ ವಿ ಡೋಂಟ್ ನೋ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಅವರ್ ಲೈಫ್. ನಮ್ ಲೈಫ್ ಏನ್ ಡೈರೆಕ್ಷನ್ ಇದೆ ಅಂತ ಅರ್ಥ ಇದೆ, ವಿ ಡೋಂಟ್ ನೋ. ಅಂಡ್ ಫಾರ್ ಮೆನಿ ಪೀಪಲ್ ಲೈಫ್, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಸಾಕಾಗಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಯಯಾತಿ ಎಂಬ ರಾಜಕೀಯ ಬರುತ್ತದೆ, ಸ್ಟೋರಿ ಆಫ್ ಅ ಕಿಂಗ್ ಕಾಲ್ಡ್ ಯಯಾತಿ. ಯಯಾತಿ ವಾಸ್ ಎ ಕಿಂಗ್ ಅಂಡ್ ಹಿ ವಾಸ್ ಕರ್ಸ್ಡ್ ಬೈ ಶುಕ್ರಾಚಾರ್ಯ ದಟ್ ಯು ಏಜ್ ಇಸ್ ದಿ ಪ್ರಿವೆನ್ಷನ್ ಏಜಿಂಗ್. ಸೊ ಯಯಾತಿ ಡಸಂಟ್ ವಾಂಟ್ ಟು ಅಕ್ಸೆಪ್ಟ್ ದ ಪ್ರಿವೆನ್ಷನ್ ಏಜಿಂಗ್, ಹಿ ಸೀಕ್ಸ್ ದ ಫಾರ್ಗಿವ್ನೆಸ್. ದೆನ್ ಹಿ ದಿ ಶುಕ್ರಾಚಾರ್ಯ ಟೆಲ್ಸ್, ಇಫ್ ಯು ಕ್ಯಾನ್ ಟೇಕ್ ದಿ ಏಜ್ ಆಫ್ ಎನಿಬಡಿ ಎಲ್ಸ್, ಯೂತ್ ಆಫ್ ಎನಿಬಡಿ ಎಲ್ಸ್, ಯು ಗೆಟ್ ಬ್ಯಾಕ್ ಯುವರ್ ಯೂತ್. ದೆನ್ ಯಯಾತಿ ಗೋಸ್ ಅಂಡ್ ಬೆಕ್ಸ್ ಹಿಸ್ ಸನ್ಸ್, ನೋಬಡಿ ಗಿವ್ಸ್ ದೇರ್ ಯೂತ್, ಬಟ್ ದ ಸನ್ ಕಾಲ್ಡ್ ಪುರು ಗಿವ್ಸ್ ಹಿಸ್ ಯೂತ್ ಟು ಯಯಾತಿ. And Yayati becomes young and Puru becomes old. Yayati enjoys everything in life, still he is not satisfied. Then he understands the limitation of enjoyment. Mahabharatali Yayati and Rajakati Bhattade. Yayati, Yayati ki Shukra Kheri Kheri Shaka Bhattade. Nir Muduka Abo. Aga Shukra Kheri Kheri Pratri Mahattade. Nani Shaka Kheri 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 ಶುಕ್ರಾಚಾರ್ಯ ಹೇಳ್ತಾರೆ, ನೀವು ಯಾರಾದ್ರಿಗೆ ನಿನ್ನ ಅವರು ಯವ್ವನನ್ನು ಕೊಟ್ಟರೆ ನಿಮಗೆ ಶಾಪ ಹೋಗ್ತದೆ ಅಂತ. ಆಗ ಯಯಾತಿ ಅವರು ಎಲ್ಲ ಮಕ್ಕಳು ಹೋಗಿ ಬೇಡ್ಕೊಳ್ತಾರೆ ನನಗೆ ನಿಮ್ಮ ಯವ್ವನ ಕೊಡಿ ಅಂತ. ಯಾರು ಕೊಡಿ ಬೇಡಿಲ್ಲ. ಪುರು ಅನ್ನೋನು ಯಯಾತಿ ತನ್ನ ಯವ್ವನನ್ನು ಕೊಡ್ತಾರೆ. ಪುರು ಮುದುಕಾಗ್ತಾರೆ, ಯಯಾತಿ ಮುದುಕಾಗ್ತಾರೆ. ಅವ್ರು ಎಷ್ಟೇ ಮದುವೆ ಮಾಡ್ಕೊಡ್ತಾರೆ, ಮಕ್ಕಳಾಗ್ತವೆ, ಆದರೂ ಅವರಿಗೆ ನಾನು ಇನ್ನೂ ತೃಪ್ತಿ ಅನ್ನೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಬೇಕು 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 ಅಂತ ಮಾಡಿದ್ರೆ ನಮ್ಗೆ ತೃಪ್ತಿ ಆಗಲ್ಲಪ್ಪ. ವಾಟ್ ಎವರ್ ವಿ ಅರ್ನ್ ಇನ್ ಲೈಫ್, ವಾಟ್ ಎವರ್ ವಿ ಗೆಟ್ ಇನ್ ಲೈಫ್, ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಅಂಟಿಲ್ ವಿ ಗೆಟ್ ದಟ್ ಒನ್ ಥಿಂಗ್ ಕಾಲ್ಡ್ ಆತ್ಮಜ್ಞಾನ. ಆತ್ಮಜ್ಞಾನ ಬರೋವರೆಗೆ ನಮ್ಗೆ ತೃಪ್ತಿ ಇಲ್ಲಪ್ಪ, ಆತ್ಮಜ್ಞಾನ ಬರೋವರೆಗೆ ಮುಕ್ತಿ ಇಲ್ಲ, ಆತ್ಮಜ್ಞಾನವರಿಗೆ ಆನಂದಕ್ಕೂ ಪ್ರಾಪ್ತಿ ಇಲ್ಲ, ಆತ್ಮಜ್ಞಾನ ಬರೋವರಿಗೆ ಪುನರಪಿ ಜನನಂ ಪುನರಪಿ ಮರಣಂ, ಇದನ್ನು ಹೊರಬರೋಕೆ ಆಗುವುದಿಲ್ಲ. Whatever we do, whatever we experience in life, will not be satisfied. Dissatisfaction will continue until we get the self-realization, Atma-dhana. Until we get Atma-dhana, we will not feel the experience of bliss. Manushya janma barudu, Atma-dhana kuskara. The human life is valuable because we can get self-realization. So, when somebody says happy birthday, somebody says many returns of the day, I really start worrying about Atmajnana, Yatna. And also I worry, so much of karma I have done in life. But ishto karma maadidarepa, ishto olle karma maadidane, aa olle karma nan jeevana uddhara hage maadabo, adanna bagge yochane maadu. So birthday is a time for contemplation. Puttida divasa is a time for really contemplating. Really thinking why I am, what I am, what I should do to get Atmajnana. So if you do that, then birthday celebration is good. So thank you for all of you. For listening about for knowing what is birthday. Coming to this birthday celebration. ಥ್ಯಾಂಕ್ಸ್ ಆನಂದ್ಜಿ ಮತ್ತೆ ಭಾರತಿಯವರು ಮತ್ತೆ ಚೇತನ್ ಫಾರ್ ಆರ್ಗನೈಸಸ್ ಬರ್ತ್ಡೇ ಇವೆಂಟ್. ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಆಯ್ತಾ. ಆದರೆ ಬರ್ತ್ಡೇಯನ್ನು ನಿಮ್ಮ ಜೀವನ ಬಗ್ಗೆ ಸರಿಯಾಗಿ ನೋಡೋಕ್ಕೆ, ಆಲೋಚನೆ ಮಾಡಲಿಕ್ಕೆ ಉಪಯೋಗ ಮಾಡಿ. ಸಿ, ನಿಮ್ಮ ಜೀವನ ಅದು ನಿಮಗೂ ಉಪಯೋಗ ಆಗಿ, ನಾನು ಜೊತೆ ಉಪಯೋಗ ಆಗೋಕ್ಕೆ ಬದುಕಲಿಕ್ಕೆ ಕಲಿಯಿರಿ. ಸೆಲೆಬ್ರೇಟ್ ಯುವರ್ ಬರ್ತ್ಡೇ ಇನ್ ಎ ಬ್ಯೂಟಿಫುಲ್ ಡೇ. ಡೋಂಟ್ ವರಿ ಅಬೌಟ್ ಟು ಮೆನಿ ಥಿಂಗ್ಸ್ ಅಬೌಟ್ ಆತ್ಮಜ್ಞಾನ. ಐ ವರಿ. ಓಕೆ, ಹ್ಯಾವ್ ಎ ನೈಸ್.
Right. So take the time for birthday celebration to contemplate in life. Jeeva ki arjun mandi please mandi. And see what service he can do in the world. So thanks a lot. Anybody has a question? You can ask. Yara prashna ide kelo, otherwise we close the day. ನಾವು ಸಾಧನೆ ಸಾಧನೆ